ಸ್ನೇಹಿತನ ಮದುವೆಗೆ ಹೋಗಲು ದರ್ಶನ್ಗೆ ಸಿಗುತ್ತಾ ಬೇಲ್ ಬಿಡುಗಡೆ ಪಕ್ಕ ಎಂದು ಜೇಲ್ಗೆ ಬಂದ್ರ ತರುಣ್ ಸುಧೀರ್ ಹೌದು ಪರಪನ ಅಗ್ರಹಾರದಲ್ಲಿ ಕಾಟೇರ ನಟನ ದರ್ಶನ ಪಡೆದು ಮದುವೆ ಆಮಂತ್ರಣ ನೀಡಿದ ನಿರ್ದೇಶಕ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸದ್ಯ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಇವರ ಜೈಲಿನ ದಿನಗಳು ದಿನಗಳದಂತೆ ಮುಂದೆ ಹೋಗ್ತಾನೇ ಇವೆ ಆದರೆ ಪರಿಹಾರ ಎಂಬುದು ಮರಿಚಿಕೆ ಆದಂತೆ ಕಾಣ್ತಿದೆ ಕೋರ್ಟ್ ಇವರ ನ್ಯಾಯಾಂಗ ಬಂಧನದ ಅವಧಿಯನ್ನ ಮತ್ತೆ ಮುಂದೂಡಿದೆ ಇದರಿಂದ ನಟನೆಗೆ ಹಿನ್ನಡೆ ಆಗಿದೆ ದರ್ಶನ್ ಜೈಲು ಸೇರಿದಾಗಿನಿಂದಲೂ ಕೂಡ ಅವರನ್ನ ಕಾಣಲು ಅವರ ಅಭಿಮಾನಿಗಳು ಸ್ನೇಹಿತರು ಹಾಗೂ ಕುಟುಂಬಸ್ಥರ ದಂಡೆ ಬರುತ್ತಿದೆ ಈಗ ಈ ಲಿಸ್ಟ್ಗೆ ತರುಣ್ ಸುಧೀರ್ ಲೇಟೆಸ್ಟ್ ಆಗಿ ಎಂಟ್ರಿ ನೀಡಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದು ತರುಣ್ ಸುಧೀರ್ ರಾಜು ರಾಜೇಶ್ವರಿ ನಗರದ ದರ್ಶನ್ ಅವರ ಮನೆಗೆ ತೆರಳಿ ತಮ್ಮ ಮದುವೆ ಆಮಂತ್ರಣವನ್ನು ನೀಡಬೇಕಿತ್ತು ಆದರೆ ಈಗ ರೂಟ್ ಚೇಂಜ್ ಆಗಿದೆ ಡಿ ಬಾಸ್ ಖ್ಯಾತಿಯ ನಟ ದರ್ಶನ್ ಅವರಿಗೆ ತಮ್ಮ ಮದುವೆ ಆಮಂತ್ರಣವನ್ನು ನೀಡಲು ನಿರ್ದೇಶಕ ತರುಣ್ ಸುಧೀರ್ ಪರಪನ ಅಗ್ರಹಾರ ಜೈಲಿನತ್ತ ಮುಖ ಮಾಡಿದ್ದಾರೆ ಮುಂದಿನ ತಿಂಗಳು ಆಗಸ್ಟ್ ಹತ್ತು ಹನ್ನೊಂದರಂದು ನಡೆಯಲಿರುವ ಮದುವೆ ಸಮಾರಂಭದ ಮೊದಲ ಆಮಂತ್ರಣವನ್ನು ತರುಣ್ ಸುಧೀರ್ ದರ್ಶನ್ ಅವರಿಗೆ ನೀಡಿದ್ದಾರೆ ಪರಪನ್ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಆದ ತರುಣ್ ಸುಧೀರ್ ಮದುವೆ ಮಮತೆಯ ಕರೆಯೋಲೆಯನ್ನ ನೀಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ತರುಣ್ ಸುಧೀರ್ ನಿಜಕ್ಕೂ ಒಲ್ಲದ ಮನಸ್ಸಿನಿಂದ ಹಸಿ ಮಣೆಯನ್ನ ಈ ಸಮಯದಲ್ಲಿ ಏರುತ್ತಿದ್ದಾರೆ ಎನ್ನಲಾಗ್ತಿದೆ ತಮ್ಮ ಫಾದರ್ ಅವರು ಜೈಲಿನಲ್ಲಿರುವಾಗ ಮದುವೆ ಬೇಡವೇ ಬೇಡ ಎಂದು ತರುಣ್ ಹೇಳಿದರಂತೆ ನಟಿ ಸೋನಿಲ್ ಮೆಂಥೋರೋ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಹಸಿಮಣೆ ಏರಲಿದ್ದಾರೆ ಎಂಬ ಸುದ್ದಿ ಬಹುದಿನಗಳಿಂದ ಓಡಾಡುತ್ತಿವೆ ಈ ಮುಂಚೆ ತರುಣ್ ಸುಧೀರ್ ಅವರ ತಾಯಿ ಮುಹೂರ್ತ ಇನ್ನೂ ಫಿಕ್ಸ್ ಆಗಿಲ್ಲ ಎಂದು ತಿಳಿಸಿದರು ರಾಬರ್ಟ್ ಚಿತ್ರದಲ್ಲಿ ಸೋನಲ್ ಕಾಣಿಸಿಕೊಂಡಿದ್ರು ಆಗಲೇ ಇಬ್ಬರಲ್ಲೂ ಪ್ರೀತಿ ಚಿಗುರಿತ್ತು ಎಂದು ಹೇಳಲಾಗುತ್ತೆ ನಟ ದರ್ಶನ್ ಅವರೇ ತರುಣ್ ಹಾಗೂ ಸೋನಲ್ ಅವರ ಪ್ರೀತಿಯ ಬಗ್ಗೆ ಕಾಲು ಎಳೆದಿದ್ರು ಅಲ್ಲದೆ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಡಲು ನಿಶ್ಚಯಿಸಿದಾಗ ಗ್ರೀನ್ ಸಿಗ್ನಲ್ ನೀಡಿದ್ರು ಬಾಸ್ ಜೈಲಿನಲ್ಲಿರುವಾಗ ಮದುವೆ ಬೇಡ ಎಂದು ತರುಣ್ ಹಠ ಹಿಡಿದಿದ್ರು ಎಂಬ ಮಾಹಿತಿ ಸತ್ಯ ತಿಳಿದು ಬಂದಿದೆ ತರುಣ್ ಅವರ ಬೇಡಿಕೆಗೆ ಹಿರಿಯರು ಹಾಗೂ ದರ್ಶನ್ ಒಪ್ಪಿಗೆ ನೀಡಿದ ಮೇಲೆ ಹಸಿಮಣೆ ಏರಲು ನಿರ್ಧರಿಸಿದ್ದಾರೆ ಹೀಗಾಗಿ ತಮ್ಮ ಮದುವೆ ಮೊದಲ ಆಮಂತ್ರಣವನ್ನು ತರುಣ್ ಸುಧೀರ್ ಅವರು ದರ್ಶನ್ ಅವರಿಗೆ ನೀಡಿ ಆಮಂತ್ರಣ ನೀಡಿದ್ದಾರೆ ಎಂದು ಸತ್ಯ ತಿಳಿದು ಬಂದಿದೆ